and press the bell icon. No, 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 no. ಹಿಂಗ 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 ಆಗ್ರೆ ಹಂಗ ಕಾಣುದ್ರದ ಸ್ವಲ್ಪ ಅಡಾಗ್ಲಾರ್ರಿ ಅಡಾಗ್ಲಾಗ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಜಿ ನಮ್ಮ ಭಾರತದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿಯವರ ಒಂದು ಪುಣ್ಯಸ್ಮರಣೆ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವರಾಜ ಅರಸು ಅವರ ಪುಣ್ಯಸ್ಮರಣೆಯ ಒಂದು ಅಂಗವಾಗಿ ಇವತ್ತು ಕರ್ನಾಟಕದ ಸರ್ಕಾರದ ರೈತ ವಿರೋಧಿ ಭೂ ಸುಧಾರಣೆ ತಿದ್ದುಪಡಿಯ ಅನ್ನು ವಿರೋಧಿಸಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸಿ ಕಾರ್ಮಿಕ ವಿರೋಧಿ ನೀತಿಯ ತಿದ್ದುಪಡಿಗಳನ್ನು ವಿರೋಧಿಸಿ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಬಾಧಿತರಾಗಿರುವಂಥ ರೈತರಿಗೆ ವಿಶೇಷವಾಗಿ ಅಥಣಿ ಮತಕ್ಷೇತ್ರದಲ್ಲಿ ಒಂದು ಅತಿವೃಷ್ಟಿಯಿಂದ ಬಾಧಿತರಾಗಿರ್ತಕ್ಕಂಥ ರೈತರಿಗೆ ಇನ್ನುವರೆಗೂ ಪರಿಹಾರ ಪೂರ್ಣವಾಗಿ ದೊರಕದಿರುವುದನ್ನು ವಿರೋಧಿಸಿ ವ್ಯಾಪಕ ಈಗೇನು ಕರೋನಾ ಒಂದು ಕರೋನಾ ಒಂದು ಏನು ಉಪಕರಣಗಳ ಒಂದು ಖರೀದಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಖಂಡಿಸಿ ಇವತ್ತು ನಾವು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಒಂದು ಧರಣಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇಡೀ ವಿಶ್ವ ಇವತ್ತು ಕರೋನಾದಿಂದ ಬಾಧಿತರಾಗಿ ಎಲ್ಲ ಜನರು ಭಾಳಷ್ಟು ತೊಂದರೆಯಲ್ಲಿ ಒಳಗಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಆಳುವ ಸರ್ಕಾರಗಳ ನೀತಿ ಜನರಿಗೆ ತೊಂದರೆ ಮಾಡುವುದಾಗಬೇಕು. ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಸ್ಪಂದನೆ ಮಾಡುವಂಥ ಕೆಲಸ ಆಗಬೇಕು. ಆದರೆ ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಘನಕಾರಿ ಕೆಲಸ ಏನಂತಂದರೆ ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನ ಸಾಯ್ತಾ ಇದ್ದಾರೆ. ಇವತ್ತು ಯಾರಿಗೂ ನಿಲುಕದ ರೀತಿಯಲ್ಲಿ ಕರೋನಾ ವ್ಯಾಪಕವಾಗಿ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕರೋನಾ ನಿಯಂತ್ರಿಸುವ ಬದಲು ಆ ಕರೋನಾ ಒಂದು ಉಪಕರಣಗಳ ಖರೀದಿಯಲ್ಲಿ ಏನು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಎಲ್ಲ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ಆದಿಯಾಗಿ ಎಲ್ಲರೂ ಇದನ್ನು ಖಂಡಿಸಿ ರಾಜ್ಯ ವ್ಯಾಪ್ತಿಯಲ್ಲಿ ಈಗಾಗಲೇ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಇವತ್ತು ಅಥಣಿಯಲ್ಲಿ ಅದನ್ನು ನಾವು ವಿರೋಧಿಸಿ ಇವತ್ತು ಏನು ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕಂತ ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದೇವೆ. ಒಂದು ಕೆಲವೊಂದು ಉದಾಹರಣೆಗಳನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕರೋನಾ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರಕ್ಕೆ ಸುಮಾರು 8 ಇಲಾಖೆಗಳಿಂದ 4,167 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಆದರೆ ಇವತ್ತು ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತಂದರೆ ವೆಂಟಿಲೇಟರ್ಗಳನ್ನು ಖರೀದಿ ಮಾಡಿದೆ. ವೆಂಟಿಲೇಟರ್ಗಳನ್ನು ಯಾವ ರೀತಿ ಖರೀದಿ ಮಾಡಿದೆ ಅಂದರೆ ಕೇಂದ್ರ ಸರ್ಕಾರದವರಿರ್ಬೋದು, ತಮಿಳುನಾಡದವ್ರದ್ದಿರ್ಬೋದು, ತೆಲಂಗಾಣ ರಾಜ್ಯದ ಸರ್ಕಾರದವರು ಒಂದು ವೆಂಟಿಲೇಟರ್ಗೆ 4 ಲಕ್ಷ ರೂಪಾಯಿ ಕೊಟ್ಟಿದ್ದರೆ ಇವತ್ತು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಅದೇ ವೆಂಟಿಲೇಟರ್ಗೆ 5.6 ಲಕ್ಷ ರೂಪಾಯಿಯಿಂದ 8 ಲಕ್ಷ ರೂಪಾಯಿಗಳವರೆಗೆ ಕೊಟ್ಟಿದೆ. ಇದು ನೇರವಾಗಿ ಇಷ್ಟೊಂದು ಹೆಚ್ಚಿನ ಹಣ ಯಾಕೆ ಕೊಡ್ತು ಅನ್ನೋದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಎರಡನೇದಾಗಿ ಈಗೇನು ಪಿಪಿಇ ಕಿಟ್ ಅಂತ ಹೇಳ್ತೀವಿ, ಪಿಪಿಇ ಕಿಟ್ ದರ ಮಾರುಕಟ್ಟೆಯಲ್ಲಿ ಇವತ್ತು 300 ರೂಪಾಯಿ ಇದೆ. ಆದರೆ ಕರ್ನಾಟಕ ಸರ್ಕಾರ ಅದಕ್ಕೆ ಕೊಟ್ಟಿರೋದು 1,444.80 ರೂಪಾಯಿಯಿಂದ 2,049.84 ರೂಪಾಯಿ ಅಂತ ಅಧಿಕ ದರವನ್ನು ಕೊಟ್ಟಿದ್ದಾರೆ. ಜನರ ದುಡ್ಡು ಇಷ್ಟೊಂದು ಯಾಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಆಮೇಲೆ ಹ್ಯಾಂಡ್ ಸ್ಯಾನಿಟೈಸರ್ ಅಂತ ಏನು ಹೇಳ್ತೀವಿ ಅದಕ್ಕೆ ಮಾರುಕಟ್ಟೆ ದರ 60 ರೂಪಾಯಿ ಇದ್ದರೆ ಇವತ್ತು ಕರ್ನಾಟಕ ಸರ್ಕಾರ 97.44 ರೂಪಾಯಿ ಅದಕ್ಕೆ ಕೊಟ್ಟಿದೆ. ಇನ್ನು N95 ಮಾಸ್ಕ್ ದರ ಮಾರುಕಟ್ಟೆಯಲ್ಲಿ 50-60 ರೂಪಾಯಿಗೆ N95 ಮಾಸ್ಕ್ ಸಿಗ್ತಾ ಇದೆ. ಆದರೆ ಇವತ್ತು ಕರ್ನಾಟಕ ಸರ್ಕಾರ
ಮಾಸ್ಕ್ ಒಂದಕ್ಕೆ 150 ರೂಪಾಯಿದಂತೆ ಖರೀದಿ ಮಾಡಿದ್ದಾರೆ. ಸುಮಾರು 10 ಲಕ್ಷ ಮಾಸ್ಕ್ಗಳನ್ನು ಅವರು ಖರೀದಿ ಮಾಡಿದ್ದೀವಿ ಅಂತ ತೋರಿಸಿದ್ದಾರೆ. ಇನ್ನು ಆಕ್ಸಿಜನ್ ಉಪಕರಣ, ಒಂದು ಆಕ್ಸಿಜನ್ ಉಪಕರಣಕ್ಕೆ ಕೇರಳ ಸರ್ಕಾರ 286,961 ರೂಪಾಯಿ ಕೊಟ್ಟಿದ್ರೆ, ಕರ್ನಾಟಕ ಸರ್ಕಾರ ಅದೇ ಆಕ್ಸಿಜನ್ ಉಪಕರಣಕ್ಕೆ 436,800 ರೂಪಾಯಿಗಳನ್ನು ಕೊಟ್ಟಿದೆ. ಇದು ಹಗಲು ದರೋಡೆ ಮಾಡಿದ್ದಾರೆ ಈ ಕರೋನಾ ಹೆಸರಿನಲ್ಲಿ ಅನ್ನೋದಕ್ಕೆ ಇದು ಪುಷ್ಟಿಯನ್ನು ಕೊಡ್ತಾ ಇದೆ. ಇನ್ನು ಥರ್ಮಲ್ ಸ್ಕ್ಯಾನರ್ಗಳು, ಥರ್ಮಲ್ ಸ್ಕ್ಯಾನರ್ಗಳಿಗೆ ಮಾರುಕಟ್ಟೆಯಲ್ಲಿ 2-3 ಸಾವಿರ ರೂಪಾಯಿಗೆ ಒಂದು ಥರ್ಮಲ್ ಸ್ಕ್ಯಾನರ್ ಸಿಗ್ತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಅದಕ್ಕೆ 5,945 ರೂಪಾಯಿದಿಂದ 14,000 ರೂಪಾಯಿವರೆಗೂ ಥರ್ಮಲ್ ಸ್ಕ್ಯಾನರ್ ಒಂದಕ್ಕೆ ಕೊಟ್ಟಿದೆ. ಅಂದರೆ ಇದು ಎಷ್ಟು ಪಟ್ಟು ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಊಹೆ ಮಾಡ್ಬೋದು. ಇನ್ನು ಆಕ್ಸಿಜನ್ ಸಿಲಿಂಡರ್ ಇರ್ಬೋದು, ರ್ಯಾಪಿಡ್ ಟೆಸ್ಟ್ ಕಿಟ್ಗಳಿರ್ಬೋದು, ಹಾಸಿಗೆ ದಿಂಬುಗಳಿರ್ಬೋದು, ಆಮೇಲೆ ಏನು ಉಳಿದಿತ್ತು ಹಾಲು ಆಹಾರ ವಿತರಣೆ, ಹೀಗೆ ಎಲ್ಲದರಲ್ಲಿ ವ್ಯಾಪಕ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಬಿಜೆಪಿ ಸರ್ಕಾರಕ್ಕೆ. ಅದೊಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ನಿರ್ದೇಶನಕ್ಕೆ ಅನುಕೂಲವಾಗಿದೆ. ಮಾಜಿ ಪ್ರಧಾನಿಗಳು ಆಗಿ ಇವತ್ತು ನಾವು ಅವ ಎರಡೂ ಮಹಾನ್ ವ್ಯಕ್ತಿಗಳ ಭಾವಚಿತ್ರ ಪೂಜೆಯನ್ನು ಸಲ್ಲಿಸಾದ ನಂತರ ಮುಂದಿನ ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ಒಬ್ಬೊಬ್ಬರ ನಾಯಕರು ಮಾತನಾಡಬೇಕಂತ ನಾನು ವಿನಂತಿ ಮಾಡ್ತೀನಿ. ಎಲ್ಲರೂ ಈಗ ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ಮೊದಲು ಇವತ್ತು ನಮ್ಮ ಬ್ಲಾಕ್ ಅಥಣಿ ಮತ್ತು ಕೆಲಸಂಗ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಪರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡನೆ ಮಾಡಿ ಇವತ್ತು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ವಿ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರ ಆಗಿರ್ತಕ್ಕಂಥ ಭಾರತದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ ಜನ್ಮದಿನ, ಅದೇ ರೀತಿ ಒಂದು ಹಿಂದುಳಿದ ವರ್ಗಗಳಿಗೆ ಒಂದು ಬೆಳಕನ್ನು ತೋರಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರ ಜನ್ಮದಿನ, ಈ ಇಬ್ಬರು ಮಹನೀಯರ ಜನ್ಮದಿನದ ಅಂಗವಾಗಿ ಇವತ್ತು ನಾವು ಜನಧ್ವನಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಆ ಜನಧ್ವನಿ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜನವಿರೋಧಿ ನೀತಿಗೆ ಏನು ಜನ ಕೂಗನ್ನು ಎಬ್ಬಿಸಿದ್ದಾರೆ ಅವರ ಕೂಗಿಗೆ ನಮ್ಮ ಧ್ವನಿಯನ್ನು ಸೇರಿಸುವಂಥ ಕಾರ್ಯಕ್ರಮ ಜನಧ್ವನಿ ಕಾರ್ಯಕ್ರಮ. ಇವತ್ತು ಕರೋನಾದಂಥ ಒಂದು ಮಾರಕ ರೋಗದಲ್ಲಿಯೂ ಸಹಿತ ಭ್ರಷ್ಟಾಚಾರವನ್ನು ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಇವತ್ತು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಇವತ್ತು ವೆಂಟಿಲೇಟರ್ ಇರ್ಬೋದು, ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಅಥವಾ ಈ ಬೇರೆ ಬೇರೆ ಥರ್ಮಲ್ ಡಿಜಿಟಲ್ ಥರ್ಮೋಮೀಟರ್ ಇರ್ಬೋದು, ಇವೆಲ್ಲ ಉಪಕರಣಗಳ ಖರೀದಿಯಲ್ಲಿ ವ್ಯಾಪಕವಾದ ಒಂದು ಭ್ರಷ್ಟಾಚಾರವನ್ನು ಇವರು ರಾಜ್ಯ ಸರ್ಕಾರದವರು ಮಾಡಿದ್ದಾರೆ. ಅವರು ಬೇರೆ ರಾಜ್ಯದವರು ಕೊಟ್ಟಂಥ ಒಂದು ಹಣ ಮತ್ತು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದ್ದನ್ನು ನಾವು ಹೋಲಿಕೆ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 2-4 ಪಟ್ಟು ಕೆಲವೊಂದು ಕಡೆ 5-6 ಪಟ್ಟು ಹೆಚ್ಚಿಗೆ ಹಣವನ್ನು ನೀಡಿದೆ. ಇದರ ಹಿಂದೆ ಒಂದು ವ್ಯಾಪಕ ಭ್ರಷ್ಟಾಚಾರವನ್ನು ರಾಜ್ಯ ಸರ್ಕಾರ ಎಸಗಿದೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಎರಡನೇದಾಗಿ, ಇವತ್ತು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ತಂದಿದ್ದಾರೆ. ಹಿಂದೆ ಕಾಂಗ್ರೆಸ್ ಸರ್ಕಾರ 4ರಲ್ಲಿ ಉಳುವವನೇ ಭೂ ಒಡೆಯ ಎನ್ನುವ ಕಾಯ್ದೆಯನ್ನು ತರುವುದ್ರ ಮೂಲಕ ಯಾರಿಗೆ ಭೂಮಿ ಇಲ್ಲ, ಭೂ ರೈತರಿಗೆ ಭೂ ಒಡೆಯರಿಂದ ಭೂಮಿ ತೆಗೆದು ಭೂಮಿ ಇಲ್ಲದವರಿಗೆ ಭೂಮಿ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಕೈಗೊಂಡಿತ್ತು. ಆದರೆ ಉಳುವವನೇ ಭೂ ಒಡೆಯ ಎಂಬುದು ಆಗಿನ ಸರ್ಕಾರದ ನೀತಿ. ಆದರೆ ಇವತ್ತು ಬಿಜೆಪಿ ಸರ್ಕಾರದ ನೀತಿ ಏನು ಅಂತಂದರೆ ಉಳ್ಳವನೇ ಭೂಮಿಯ ಒಡೆಯ. ಯಾಕಂದರೆ ಇವತ್ತು ಶ್ರೀಮಂತರು, ದೊಡ್ಡ ದೊಡ್ಡ ಸಂಸ್ಥೆಯವರು ಇವತ್ತು ಬಡವರ ಜಮೀನಿನ ಮೇಲೆ ಕಣ್ಣು ಹಾಕಿ ಅವರನ್ನು ನಿರ್ಗತಿಕರನ್ನಾಗಿ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಯಾರು ಬೇಕಾದರೂ ಕೃಷಿ ಜಮೀನನ್ನು ಖರೀದಿ ಮಾಡ್ಬೋದು ಅನ್ನುವಂಥದ್ದು ಏನು ನೀತಿ ತಂದಿದ್ದಾರೆ, ಇದು ಬಡವರ ಜಮೀನನ್ನು ಉಳ್ಳವರು ಶ್ರೀಮಂತರು ಪಡೆದು ಬಡವರನ್ನು ಒಂದು ರಸ್ತೆಗೆ ತರುವಂಥ ಹುನ್ನಾರ ಇದರ ಹಿಂದೆ ಅಡಗಿದೆ. ಇದನ್ನು ಸಹಿತ ನಾವು ಉಗ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಇವೆಲ್ಲ ಜೊತೆ ಅಥಣಿ ತಾಲೂಕಿನಲ್ಲಿ ಇವತ್ತು ಜಲವಂತ ಸಮಸ್ಯೆ, ಇವತ್ತು ಪ್ರವಾಹ ಪೀಡಿತ ಜನರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ. ಕಳೆದ ವರ್ಷದ ಪ್ರವಾಹ ಪೀಡಿತರಿಗೆ ಕಳೆದ ಉಪಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳೇ ಬಂದು ಈ ಚುನಾವಣೆ ಮುಗಿದ ತಕ್ಷಣ ಎಲ್ರಿಗೂ ಪರಿಹಾರ ಸಿಗತ್ತೆ ಅನ್ನುವಂಥ ಭರವಸೆಯನ್ನು ನೀಡಿದರು. ಅವರು ಹೇಳಿ ಒಂದು ವರ್ಷ ಆಯಿತು, ಇವತ್ತು ಯಾರಿಗೂ ಪೂರ್ಣವಾಗಿ ಪರಿಹಾರಧನ ಸಿಕ್ಕಿಲ್ಲ. ತೀರ್ಥ ಗ್ರಾಮದ ಬಸವರಾಜ್ ಎನ್ನುವ ಬಾಲಕ ಬಚ್ಚಿ ಹೋಗಿ ಒಂದು ವರ್ಷ ಆಯಿತು, ಆದರೂ ಸಹಿತ ಇವತ್ತು ಆ ಒಂದು ಬಾಲಕನ ಕುಟುಂಬಕ್ಕೆ ಇವತ್ತಿಗೂ ಸಹಿತ ಪರಿಹಾರ ಸಿಕ್ಕಿಲ್ಲ. ಈ ಎಲ್ಲ ಅಂಶಗಳನ್ನು ಒಂದು ನಾವು ಗಣನೆಗೆ ತೆಗೆದುಕೊಂಡು
ಸರ್ಕಾರದ ವಿರುದ್ಧ ಇವತ್ತು ನಾವು ಧರಣಿ ಸತ್ಯಾಗ್ರಹವನ್ನು ಸಾಂಕೇತಿಕವಾಗಿ ಕರೋನಾ ಇರೋದ್ರಿಂದ ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದೀವಿ. ಇದಕ್ಕೆ ಸರ್ಕಾರ ಬರೆದಿದ್ದಲ್ಲಿ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳಿಕೆ ಇಷ್ಟಪಡ್ತೀನಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್.